ಎಲ್ಲರಿಗೂ ನಮಸ್ಕಾರ ಗೆಳೆಯರಿ ಇದೀಗ ತಾನೇ ಬಂದಿರೋ ಮುಖ್ಯವಾದ ಬ್ರೇಕಿಂಗ್ ನ್ಯೂಸ್ ಇದೀಗ ಜೂನ್ ಹದಿನಾಲ್ಕರಿಂದಲೇ ಅನ್ಲಾಕ್ ಶುರುವಾಗ್ತಾ ಇದೆ ಅದೇ ರೀತಿ ಹೊಸ ನ್ಯೂಸ್ಗಳು ಹೊಸ ಹೊಸ ಬ್ರೇಕಿಂಗ್ ನ್ಯೂಸ್ ಟಾಪ್ ನ್ಯೂಸ್ ಎಲ್ಲ ಮಾಹಿತಿ ನೋಡ್ತಾ ಹೋಗೋಣ ಫ್ರೆಂಡ್ಸ್ ವಿಡಿಯೋನ ಪೂರ್ತಿಯಾಗಿ ನೋಡಿ ಅದಕ್ಕಿಂತ ಮೊದಲು ಕೆಂಪು ಕಲರ್ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಹಾಗೂ ಬೆಲ್ ಐಕಾನ್ ಕ್ಲಿಕ್ ಮಾಡ್ತಾ ಆಲ್ ಬಟನ್ ಒತ್ತಿ ವಿಡಿಯೋ ಕೆಳಗಡೆ ಲೈಕ್ ಬಟನ್ ಇದೆ ಅದನ್ನು ಕೂಡ ಕ್ಲಿಕ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಕೂಡ ಮಾಡ್ತಾ ಇರಿ ಫ್ರೆಂಡ್ಸ್ ಈ ಒಂದು ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿ ಗೆಳೆಯರಿ ಇಂಪಾರ್ಟೆಂಟ್ ಮಾಹಿತಿಗಳನ್ನು ಹೇಳಿದ್ದೇನೆ ಅದಕ್ಕಿಂತ ಮೊದಲು ನಿಮಗೇನಾದರೂ ಜ್ಯೋತಿಷ್ಯದ ಜ್ಯೋತಿಷದ ಪರಿಹಾರಗಳಾಗಿರಬಹುದು ಅಥವಾ ಸಲಹೆಗಳು ಬೇಕಾಗಿದ್ರೆ ಪಂಡಿತ್ ಮೋಹನ್ ದಾಸ್ ಶರ್ಮಾ ಗುರುಜಿಯವರಿಗೆ ನೀವು ಕರೆ ಮಾಡಿ ಮಾತನಾಡಬಹುದು ಗುರುಜಿಯವರ ನಂಬರ್ ಕೂಡ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೇವೆ ಗೆಳೆಯರೆ ಬನ್ನಿ ಮೊದಲನೇ ಒಂದು ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ ಹೌದು ಗೆಳೆಯರೆ ನಮ್ಮ ಕರ್ನಾಟಕದಲ್ಲಿ ಇದೀಗ ಜೂನ್ ಹದಿನಾಲ್ಕರಿಂದ ಮಿನಿ ಅನ್ಲಾಕ್ ಅಂದರೆ ಒಂದನೇ ಹಂತದ ಅನ್ಲಾಕ್ ಶುರುವಾಗಲಿದೆ ಆರ್ಥಿಕ ಚಟುವಟಿಕೆಗಳು ಅನ್ಲಾಕ್ ಆದ ಜಿಲ್ಲೆಗಳಲ್ಲಿ ಮಧ್ಯಾಹ್ನ ಎರಡು ಗಂಟೆವರೆಗೂ ವಿಸ್ತೀರ್ಣೆ ಮಾಡಲಾಗಿದೆ ಐವತ್ತು ಪರ್ಸೆಂಟ್ ಸಿಬ್ಬಂದಿಯೊಂದಿಗೆ ಕಾರ್ಖಾನೆ ತೆರೆಯಲು ಸರ್ಕಾರ ಪರ್ಮಿಷನ್ ಕೊಟ್ಟಿದೆ ಗೆಳೆಯರಿ ಇಲ್ಲಿ ನೈಟ್ ಕರ್ಫ್ಯೂ ಕೂಡ ಜಾರಿ ಮಾಡಿದ್ದಾರೆ ಮತ್ತು ವೀಕೆಂಡ್ ಲಾಕ್ ಡೌನ್ ಕೂಡ ಜಾರಿಯಲ್ಲಿರುತ್ತೆ ಹೌದು ಗೆಳೆಯರಿ ಇದೀಗ ಹೇಳೋದಾದ್ರೆ ಹದಿನಾಲ್ಕು ಜೂನ್ ನಂತರ ಜೂನ್ ಇಪ್ಪತ್ತೊಂದರವರೆಗೂ ಬರುವ ಶನಿವಾರ ಮತ್ತು ಭಾನುವಾರ ಏನಿದೆ ನೋಡಿ ಆ ಎರಡು ದಿನ ನಮ್ಮ ಕರ್ನಾಟಕದಲ್ಲಿ ಅನ್ಲಾಕ್ ಆದ ಜಿಲ್ಲೆಗಳಲ್ಲಿ ಅಗತ್ಯ ವಸ್ತುಗಳು ಕೂಡ ಸಿಗೋದಿಲ್ಲ ಶನಿವಾರ ಭಾನುವಾರ ಹೊರಗಡೆ ಬರುವಂತಿಲ್ಲ ಎಂಬುವ ಹೊಸ ನಿಯಮ ಕರ್ನಾಟಕ ಸರ್ಕಾರ ಜಾರಿ ಮಾಡಿದೆ ಅನ್ಲಾಕ್ ಆದ ಜಿಲ್ಲೆಗಳಲ್ಲಿ ಮಾತ್ರ ಅಂದ್ರೆ ಗೆಳೆಯರಿ ಇಲ್ಲಿ ಅನ್ಲಾಕ್ ಮಾಡಿದ್ರು ಕೂಡ ಕೊರೋನಾ ನಿಯಂತ್ರಣ ಕಠಿಣ ನಿಯಮಗಳು ಅನ್ಲಾಕ್ ಆದ ಜಿಲ್ಲೆಗಳಲ್ಲೂ ಕೂಡ ಜಾರಿಯಲ್ಲಿ ಇರುತ್ತೆ ಗೆಳೆಯರೆ ಅಷ್ಟೇ ಅಲ್ಲ ರಾತ್ರಿ ಏಳರಿಂದ ಬೆಳಿಗ್ಗೆ ಐದನ ಜಾವನವರೆಗೂ ಅಂದರೆ ಬೆಳಿಗ್ಗೆ ಐದು ಗಂಟೆವರೆಗಿನಿಂದ ನೋಡಿ ಕೋವಿಡ್ ಕರ್ಫ್ಯೂ ಕೂಡ ಇರುತ್ತೆ ಈ ಒಂದು ಸಮಯದಲ್ಲಿ ಅನವಶ್ಯಕವಾಗಿ ಹೊರಗಡೆ ಬಂದರೆ ಅವರ ಬೈಕ್ ಮತ್ತು ಕಾರ್ ಗಳನ್ನ ಸೀಸ್ ಮಾಡೋದು ಮಾತ್ರ ಅಲ್ಲ ಅವರ ವಿರುದ್ಧ ಕೇಸ್ ಕೂಡ ದಾಖಲು ಮಾಡಲಾಗುತ್ತೆ ಗೆಳೆಯರೆ ರಾತ್ರಿ ಕರ್ಫ್ಯೂ ಕಟ್ಟುನಿಟ್ಟಾಗಿ ಪಾಲನೆ ಮಾಡುವಂತೆ ಈಗಾಗಲೇ ಸೂಚನೆ ಕೂಡ ಕೊಡಲಾಗಿದೆ ಮತ್ತು ಗೆಳೆಯರೆ ಕರ್ನಾಟಕದಲ್ಲಿ ಐದು ಪರ್ಸೆಂಟ್ ಕೆಳಗೆ ಬಂದಿದೆ ಈ ಒಂದು ಕೊರೋನಾ ಪಾಸಿಟಿವಿಟಿ ರೇಟ್ ಹೌದು ಫ್ರೆಂಡ್ಸ್ ದಿನಕ್ಕೆ ಹತ್ತು ಸಾವಿರಕ್ಕಿಂತ ಕಡಿಮೆ ಕೇಸ್ಗಳು ಕರ್ನಾಟಕದಲ್ಲಿ ದಾಖಲಾಗುತ್ತಿದೆ ಕೊರೋನಾ ಪಾಸಿಟಿವ್ ರೇಟ್ ಅಂದ್ರೆ ಏನು ಅಂತ ನೀವು ಕೇಳೋದಾದ್ರೆ ಒಂದೂರು ಜನರಿಗೆ ಕೊರೋನಾ ಟೆಸ್ಟ್ ಮಾಡಿದಾಗ ಎಷ್ಟು ಮಂದಿಗೆ ಕೊರೋನಾ ಪಾಸಿಟಿವ್ ಬರುತ್ತೆ ಈಗ ನಮ್ಮ ಕರ್ನಾಟಕದಲ್ಲಿ ಒಂದೂರು ಜನರಿಗೆ ಕೊರೋನಾ ಟೆಸ್ಟ್ ಮಾಡಿದರೆ ಐದು ಜನರಿಗೆ ಕೊರೋನಾ ಪಾಸಿಟಿವ್ ಬರ್ತಾ ಇದೆ ಅಂದ್ರೆ ತೊಂಬತ್ತೈದು ಜನರಿಗೆ ನೆಗೆಟಿವ್ ಅಂತ ಬರ್ತಾ ಇದೆ ಅಂದ್ರೆ ಕೊರೋನಾ ಇದೀಗ ತೊಂಬತ್ತೈದು ಪರ್ಸೆಂಟ್ ನಿಯಂತ್ರಣವಾಗಿದೆ ಐದು ಪರ್ಸೆಂಟ್ ಕಿಂತ ಕೊರೋನಾ ಕೆಳಗೆ ಬಂದ್ರೆ ಪಾಸಿಟಿವ್ ರೇಟ್ ಕೆಳಗೆ ಬಂದ್ರೆ ಕರ್ನಾಟಕದಲ್ಲಿ ಕೊರೋನಾ ಹಂತ ಹಂತವಾಗಿ ನಿಯಂತ್ರಣಕ್ಕೆ ಬರುತ್ತೆ ಅಂತ ಇಲ್ಲಿ ಹೇಳಲಾಗಿದೆ ತಜ್ಞರಿಂದ ಇದು ಎಲ್ಲ ಜನರಿಗೂ ಕೂಡ ಗೊತ್ತಿರಲೇಬೇಕು ಈ ಒಂದು ಮುಖ್ಯವಾದ ಸುದ್ದಿ ಕರ್ನಾಟಕದಲ್ಲಿ ಐದು ಪರ್ಸೆಂಟ್ ಕಿಂತ ಕಡಿಮೆ ಬರ್ತಾ ಇದೆ ಒಂದು ದಿನ ಹೆಚ್ಚಳ ಕೂಡ ಬರ್ತಾ ಇದೆ ಇನ್ನೂ ಕೂಡ ಕೊರೋನಾ ನಿಯಂತ್ರಣವಾಗಬೇಕಾಗಿದೆ ಎಂದು ತಜ್ಞರು ಹೇಳಿದ್ದಾರೆ ಹೀಗಾಗಿ ಮಧ್ಯಾಹ್ನ ಎರಡು ಗಂಟೆಯ ನಂತರ ಅನ್ಲಾಕ್ ಆದ ಜಿಲ್ಲೆಗಳಲ್ಲಿ ಮಧ್ಯಾಹ್ನ ಎರಡು ಗಂಟೆಯ ನಂತರ ಹೊರಗಡೆ ಬಂದ್ರೆ ಅನಾವಶ್ಯಕವಾಗಿ ಓಡಾಡಿದ್ರೆ ಅವರ ಬೈಕ್ ಕಾರ್ ಗಳನ್ನ ಸೀಸ್ ಮಾಡಲಾಗುತ್ತೆ ಮತ್ತು ಫ್ರೆಂಡ್ಸ್ ಅದೇ ರೀತಿ ಹೇಳೋದಾದ್ರೆ ಬೆಂಗಳೂರಿನಲ್ಲೂ ಕೂಡ ಇದೀಗ ಅನ್ಲಾಕ್ ಆಗಿದೆ ಬೆಂಗಳೂರು ಗ್ರಾಮಾಂತರದಲ್ಲಿ ಲಾಕ್ಡೌನ್ ಬೆಂಗಳೂರು ನಗರದಲ್ಲಿ ಮಧ್ಯಾಹ್ನ ಎರಡರವರೆಗೂ ಆರ್ಥಿಕ ಚಟುವಟಿಕೆಗಳಿಗೆ ಅವಕಾಶ ಮಾಡಿಕೊಡಲಾಗಿದೆ ಹೀಗಾಗಿ ಫ್ರೆಂಡ್ಸ್ ಇದೀಗ ಏನಾಗಿದೆ ಅಂದ್ರೆ ಬೆಂಗಳೂರಲ್ಲಿ ಮತ್ತೆ ಟ್ರಾಫಿಕ್ ಜಾಮ್ ಶುರುವಾಗಿದೆ ಹೌದು ಫ್ರೆಂಡ್ಸ್ ಹತ್ತು ಗಂಟೆ ಇದ್ದಾಗ ಜನರು ಅನವಶ್ಯಕವಾಗಿ ಹೊರಗಡೆ ಬರ್ತಾ ಇದ್ರು ಈಗ ಸರ್ಕಾರ ಎರಡು ಗಂಟೆವರೆಗೂ ಪರ್ಮಿಷನ್ ಕೊಟ್ಟಿದೆ ಅತಿ ಹೆಚ್ಚು ಜನಸಂಖ್ಯೆ ಇರುವ ಬೆಂಗಳೂರಿನಲ್ಲಿ ಮತ್ತೆ ಕೊರೋನಾ ಸೋಂಕು ಎಲ್ಲಿ ಹೆಚ್ಚಳವಾಗುತ್ತೆ ಎಂದು ತಜ್ಞರು ಕಳವಳ ವ್ಯಕ್ತಪಡಿಸಿದ್ದಾರೆ ಮತ್ತೊಂದು ಕಡೆಗೆ ಫ್ರೆಂಡ್ಸ್ ಅನ್ಲಾಕ್ ಆಗಿದೆ ಅಂತ ಹಳ್ಳಿ ಕಡೆಗೆ ಹೋದ ಜನರು ಮತ್ತೆ ವಾಪಸ್ ದುಡಿಯಲು ಬೆಂಗಳೂರಿಗೆ ಬರ್ತಾ ಇದ್ದಾರೆ ಹೌದು ಫ್ರೆಂಡ್ಸ್ ಇಲ್ಲಿ ಏನಾಗಿದೆ ಅಂದರೆ ಬೆಂಗಳೂರು ಲಾಕ್ ಡೌನ್ ಮಾಡಿದ ನಂತರ ವಲಸೆ ಕಾರ್ಮಿಕರು ವಾಪಸ್ ತಮ್ಮ ಊರುಗಳಿಗೆ ಹೋಗಿದ್ರು ಬೆಂಗಳೂರು ಸವಾಸ ಬೇಡ ಅಂತ ಇದೀಗ ಬೆಂಗಳೂರು ಅನ್ಲಾಕ್ ಆಗಿದ್ದಕ್ಕೆ ಇದೀಗ ಮತ್ತೆ ಕಾರ್ಮಿಕರು ವಾಪಸ್ ಬೆಂಗಳೂರಿಗೆ ಬರುತ್ತಿರುವ ದೃಶ್ಯಗಳನ್ನು ಕೂಡ ನಾವು ನೋಡ್ತಾ ಇದ್ದೀವಿ ಹೀಗಾಗಿ ಫ್ರೆಂಡ್ಸ್ ಮತ್ತೆ ಬೆಂಗಳೂರಿಂದ ಹಳ್ಳಿಗೆ ಸೋಂಕು ಹೋಗಿ ಹಳ್ಳಿಯಿಂದ ಮತ್ತೆ ಬೆಂಗಳೂರಲ್ಲಿ ಸೋಂಕು ಮತ್ತೆ ವ್ಯಾಪಿಸುತ್ತಾ ಈ ಒಂದು ಪ್ರಶ್ನೆ ಕೂಡ ತಜ್ಞರಲ್ಲಿ ಕಾಡ್ತಾ ಇದೆ ಗೆಳೆಯರು ಒಟ್ಟಾರೆ ಹೇಳೋದಾದ್ರೆ ಸದ್ಯಕ್ಕೆ ಕೊರೋನಾ ನಿಯಂತ್ರಣಕ್ಕೆ ಬಂದಿದೆ ಮೂರನೇ ಅಲೆಗೂ ಕೂಡ ಸರ್ಕಾರ ಈಗಲಿಂದಲೇ ಸಿದ್ಧತೆ ಕೂಡ ಮಾಡಿಕೊಳ್ತಾ ಇದೆ ಗೆಳೆಯರು ನಿಮಗೆ ಗೊತ್ತಿರಬಹುದು ಇನ್ನೊಂದು ಬ್ರೇಕಿಂಗ್ ನ್ಯೂಸ್ ಪೆಟ್ರೋಲ್ ದರ ಒಂದೂರು ರೂಪಾಯಿ ಗಡಿದಾಟಿದೆ ಆದರೆ ಡೀಸೆಲ್ ದರವೂ ಕೂಡ ಒಂದೂರು ರೂಪಾಯಿ ಗಡಿ ದಾಟಿದೆ ರಾಜಸ್ಥಾನದಲ್ಲಿ ಹೌದು ಫ್ರೆಂಡ್ಸ್ ಇದೀಗ ಪೆಟ್ರೋಲ್ ಸೆಂಚುರಿ ಬಾರಿಸಿತು ಅದು ಮುಗಿತು ಇದೀಗ ಡೀಸೆಲ್ ಸರದಿ ಶುರುವಾಗಿದೆ ಹೌದು ಫ್ರೆಂಡ್ಸ್ ಪೆಟ್ರೋಲ್ ನಂತರ ಡೀಸೆಲ್ ಕೂಡ ಶ್ರೀಗಂಗಾ ರಾಜಸ್ಥಾನ ಎಂಬುವ ಶ್ರೀಗಂಗಾ ನಗರದಲ್ಲಿ ಡೀಸೆಲ್ ಒಂದು ಲೀಟರ್ ಗೆ ಒಂದೂರು ಪಾಯಿಂಟ್ ಐದು ಪೈಸೆ ಆಗಿದೆ ಡೀಸೆಲ್ ಅದೇ ರೀತಿ ಹೇಳೋದಾದ್ರೆ ಪೆಟ್ರೋಲ್ ದರ ರಾಜಸ್ಥಾನದಲ್ಲಿ ಒಂದೂರ ಎಂಟು ರೂಪಾಯಿ ಆಗಿದೆ ಗೆಳೆಯರೆ ಒಂದೂರ ಎಂಟು ರೂಪಾಯಿ ಪೆಟ್ರೋಲ್ ದರ ಅದೇ ರೀತಿ ಮಹಾರಾಷ್ಟ್ರದಲ್ಲಿ ಒಂದೂರ ಮೂರು ರಾಜಸ್ಥಾನದಲ್ಲಿ ಒಂದೂರ ಎಂಟು ಗುಜರಾತ್ ನಲ್ಲಿ ಒಂದೂರ ಎರಡು ಈ ರೀತಿ ಒಂದೂರರ ಗಡಿ ದಾಟಿದೆ ಕರ್ನಾಟಕದಲ್ಲೂ ಕೂಡ ಒಂದೂರ ಒಂದು ರೂಪಾಯಿಗೆ ಬಂದಿದೆ ಈಗ ಪೆಟ್ರೋಲ್ ದರ ಡೀಸೆಲ್ ಕೂಡ ಕರ್ನಾಟಕದಲ್ಲಿ ತೊಂಬತ್ ಮೂರರ ಗಡಿಯತ್ತ ಸಾಕ್ತಾ ಇದೆ ಇನ್ನು ಏಳು ರೂಪಾಯಿ ಏರಿಕೆ ಆದ್ರೆ ಕರ್ನಾಟಕದಲ್ಲೂ ಕೂಡ ಪೆಟ್ರೋಲ್ ದರ ಒಂದೂರು ರೂಪಾಯಿ ಏರಿಕೆ ಆದಂತೆ ಇದು ಬೈಕ್ ಮತ್ತು ಕಾರ್ ಇದ್ದವರಿಗೆ ಒಂದು ಶಾಕಿಂಗ್ ನ್ಯೂಸ್ ಗೆಳೆಯರೆ ಬನ್ನಿ ಇದೀಗ ಮತ್ತೊಂದು ಟಾಪ್ ನ್ಯೂಸ್ ಏನಂತ ನೋಡೋಣ ಗೆಳೆಯರೆ ನಿಮ್ಮ ಮನೆಯಲ್ಲೂ ಕೂಡ ಶಾಲೆಗೆ ಹೋಗುವ ಮಕ್ಕಳಿದ್ರೆ ನಿಮಗೆ ಒಂದು ಇಂಪಾರ್ಟೆಂಟ್ ಮಾಹಿತಿ ಹೌದು ಗೆಳೆಯರಿ ಇದೀಗ ಕೊರೋನಾ ಸಮಯದಲ್ಲಿ ಆರ್ಥಿಕ ಸಂಕಷ್ಟ ಸಮಯದಲ್ಲಿ ಪೋಷಕರು ಸದ್ಯಕ್ಕೆ ಶಾಲೆ ಶುಲ್ಕ ಕಟ್ಟೋದಿಲ್ಲ ಶಾಲೆ ಫೀಸ್ ಕಟ್ಟೋದಕ್ಕೆ ಆಗೋದಿಲ್ಲ ಅಂತ ಶಿಕ್ಷಣ ಇಲಾಖೆಗೆ ಈ ಒಂದು ಮಾತನ್ನ ಹೇಳಿದ್ದಾರೆ ಆದ್ರೂ ಕೂಡ ಶಾಲೆ ಶುಲ್ಕ ಸಾಲ ಕೊಡೋದಾಗಿ ಹೇಳ್ತಾ ಇದೆ ಹೌದು ಫ್ರೆಂಡ್ಸ್ ಇದೀಗ ಕೆಲವು ಖಾಸಗಿ ಶಾಲೆಗಳು ಶಾಲೆ ಶುಲ್ಕ ಕಟ್ಟಲು ಹತ್ರ ಹಣ ಇಲ್ಲ ಅಂತ ಪೋಷಕರಿಗೆ ಫೈನಾನ್ಸ್ ಕಂಪನಿ ಅವರಿಂದ ಸಾಲ ಕೊಡಿಸುವ ಬಿಸ್ನೆಸ್ ನಡೀತಾ ಇದೆ ಹೌದು ಫ್ರೆಂಡ್ಸ್ ಅಂತ ಶಾಲೆಗಳಿಗೆ ಈಗಾಗಲೇ ನೋಟಿಸ್ ನೀಡಲಾಗುತ್ತೆ ಎಂದು ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಅವರು ಕೂಡ ತಿಳಿಸಿದ್ದಾರೆ ಹೌದು ಗೆಳೆಯರೆ ಶಾಲೆ ಶುಲ್ಕ ಕಟ್ಟಲು ಪೋಷಕರ ಹತ್ರ ಹಣ ಇಲ್ಲ ಇಂಥ ಸಮಯದಲ್ಲಿ ಖಾಸಗಿ ಶಾಲೆಗಳು ಸಾಲ ಕೊಡಿಸಿ ನಂತರ ಅದಕ್ಕೆ ಬಡ್ಡಿಯನ್ನು ಚಾರ್ಜ್ ಮಾಡ್ತಾ ಇರೋದು ಇದೊಂದು ತುಂಬಾ ಅನ್ಯಾಯ ಅಂತ ಹೇಳ್ಬೋದು ಗೆಳೆಯರೆ ಈ ರೀತಿ ಖಾಸಗಿ ಶಾಲೆಯವರು ಮಾಡಬಾರ್ದು ಈ ರೀತಿ ಕೆಲವು ಶಾಲೆಗಳು ಮಾಡ್ತಾ ಇದ್ದಾರಂತೆ ಅಂತ ಶಾಲೆಗಳಿಗೆ ನೋಟಿಸ್ ನೀಡಲಾಗುತ್ತೆ ಎಂದು ಸಚಿವರು ಹೇಳಿದ್ದಾರೆ ಮತ್ತು ಫ್ರೆಂಡ್ಸ್ ಬನ್ನಿ ಇನ್ನೊಂದು ಟಾಪ್ ನ್ಯೂಸ್ ಏನಂತಾನು ಕೂಡ ಇಲ್ಲಿ ನೋಡ್ತಾ ಹೋಗೋಣ ಕೊರೋನಾ ಲಸಿಕೆ ಬಗ್ಗೆ ಜೂನ್ ಇಪ್ಪತ್ತೊಂದರಿಂದ ಹದಿನೆಂಟು ವರ್ಷ ಮೇಲ್ಪಟ್ಟವರೆಗೂ ಕೂಡ ಕೊರೋನಾ ಲಸಿಕೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಫ್ರೀಯಾಗಿ ಕೊಡಲಾಗುತ್ತೆ ಈಗಾಗಲೇ ನರೇಂದ್ರ ಮೋದಿಜಿಯವರು ಭಾಷಣದಲ್ಲಿ ಘೋಷಣೆ ಮಾಡಿದ್ದಾರೆ ನಲವತ್ನಾಲ್ಕು ಕೋಟಿ ಡೋಸ್ ಲಸಿಕೆ ಈಗಾಗಲೇ ಆರ್ಡರ್ ಕೂಡ ಮಾಡಲಾಗಿದೆ ಕೇಂದ್ರ ಸರ್ಕಾರದಿಂದ ಎಲ್ಲ ರಾಜ್ಯಗಳಿಗೆ ಲಸಿಕೆ ಈಗಾಗಲೇ ಟ್ರಾನ್ಸ್ಪೋರ್ಟ್ ಕೂಡ ಮಾಡಲಾಗಿದೆ ಫ್ರೆಂಡ್ಸ್ ಕರ್ನಾಟಕದಲ್ಲೂ ಕೂಡ ಲಸಿಕೆಗಿದ್ದ ಆಹಾಕಾರ ಈಗ ಕಡಿಮೆ ಆಗಿದೆ ಕೇಂದ್ರ ಸರ್ಕಾರ ಅತಿ ಹೆಚ್ಚು ಲಸಿಕೆ ಖರೀದಿ ಮಾಡಿ ರಾಜ್ಯಗಳಿಗೆ ವಿತರಣೆ ಮಾಡ್ತಾ ಇದೆ ಈ ಒಂದು ವರ್ಷದ ಒಳಗೆ ಈ ಡಿಸೆಂಬರ್ ಒಳಗೆ ಒಂದೂರ ಎಂಟು ಕೋಟಿ ಜನರಿಗೆ ಲಸಿಕೆ ಸಿಗುತ್ತೆ ಅಂತಾನು ಕೂಡ ಇಲ್ಲಿ ಹೇಳ್ಬೋದು ಮತ್ತು ಗೆಳೆಯರ ಕೊರೋನಾ ನಿಯಂತ್ರಣ ಸಂಬಂಧ ಕೊರೋನಾ ಔಷಧಿ ಮತ್ತು ಲಸಿಕೆ ಅದೇ ರೀತಿ ಜಿ ಎಸ್ ಟಿ ಕೂಡ ಇಳಿಕೆ ಮಾಡಲಾಗಿದೆ ಕೊರೋನಾ ಚಿಕಿತ್ಸೆಗೆ ಬಳಸುವ ಉಪಕರಣ ಮೇಲಿನ ತೆರಿಗೆಯನ್ನು ಸರ್ಕಾರ ಕಡಿಮೆ ಮಾಡಿರುವುದು ಒಂದು ಸಿಹಿ ಸುದ್ದಿ ಹೌದು ಫ್ರೆಂಡ್ಸ್ ಇದೀಗ ಕೊರೋನಾ ಚಿಕಿತ್ಸೆಗೆ ಬಳಸುವ ಉಪಕರಣಗಳ ಮೇಲಿನ ತೆರಿಗೆ ಹನ್ನೆರಡು ಪರ್ಸೆಂಟ್ ಇದ್ದು ಅದನ್ನು ಐದು ಪರ್ಸೆಂಟ್ಗೆ ಇರಿಕೆ ಮಾಡಿದ್ದಾರೆ ಹೌದು ಫ್ರೆಂಡ್ಸ್ ಕೊರೋನಾ ಟೆಸ್ಟಿಂಗ್ ಕಿಟ್ನ ಒಂದು ತೆರಿಗೆ ದರ ಹನ್ನೆರಡು ಪರ್ಸೆಂಟ್ ಇತ್ತು ಅದನ್ನು ಐದು ಪರ್ಸೆಂಟ್ಗೆ ಮಾಡಿದ್ದಾರೆ ಜೊತೆಗೆ ಬ್ಲ್ಯಾಕ್ ಫಂಗಸ್ ಔಷಧಿ ತೆರಿಗೆ ಕೂಡ ಶೂನ್ಯಕ್ಕೆ ಇಳಿಕೆ ಮಾಡಿರೋದು ಹೌದು ಗೆಳೆಯರೆ ಇಲ್ಲಿ ಹೇಳೋದಾದರೆ ಬ್ಲ್ಯಾಕ್ ಫಂಗಸ್ನ ಔಷಧಿ ಆಗಿರೋದು ಅಂಪುಟೋರೋಸಿನ್ ಎಂಬುವ ಬಿ ಎಂಬುವ ಔಷಧಿ ಇದಕ್ಕೆ ಐದು ಪರ್ಸೆಂಟ್ ತೆರಿಗೆ ಹಾಕಲಾಗ್ತಿತ್ತು ಅದನ್ನು ಜೀರೋ ಪರ್ಸೆಂಟ್ ಮಾಡಿದ್ದಾರೆ ಅಂದರೆ ಯಾವುದೇ ರೀತಿ ತೆರಿಗೆ ಇರೋದಿಲ್ಲ ಮತ್ತು ಗೆಳೆಯರೆ ಕೋವಿಡ್ ಔಷಧಿ ಅಂದರೆ ಕೊರೋನಾ ಲಸಿಕೆಗೆ ಯಾವುದೇ ರೀತಿ ಒಂದು ತೆರಿಗೆ ಇಳಿಕೆ ಮಾಡಿಲ್ಲ ಫೈವ್ ಪರ್ಸೆಂಟ್ ತೆರಿಗೆ ಅದು ಮುಂದುವರಿಸಲಾಗುತ್ತೆ ಅಂತ ಇಲ್ಲಿ ಹೇಳಿದ್ದಾರೆ ಮತ್ತು ಗೆಳೆಯರೆ ಕೊರೋನಾ ಲಸಿಕೆಗೆ ಯಾವುದೇ ರೀತಿ ಒಂದು ತೆರಿಗೆ ಕಡಿಮೆ ಇಲ್ಲ ಐದು ಪರ್ಸೆಂಟ್ ಲಸಿಕೆ ಮೇಲೆ ತೆರಿಗೆ ಕೇಂದ್ರ ಸರ್ಕಾರ ಆಗ್ತಾ ಇದೆ ಇನ್ನುಳಿದ್ರೆ ಹನ್ನೆರಡು ಪರ್ಸೆಂಟ್ ಇದ್ದ ಎಲ್ಲಾ ಒಂದು ಉಪಕರಣ ಮೇಲಿನ ತೆರಿಗೆ ಐದು ಪರ್ಸೆಂಟ್ಗೆ ಇಳಿಕೆ ಮಾಡಿದ್ದಾರೆ ಈ ಮೂಲಕ ಕೊರೋನಾ ನಿಯಂತ್ರಣಕ್ಕೆ ಸರ್ಕಾರ ಕಂಪನಿಗಳಿಗೆ ಸಹಾಯ ಹಸ್ತ ಚಾಚಿರೋದು ಇದು ಒಂದು ಇಂಪಾರ್ಟೆಂಟ್ ಮಾಹಿತಿ ಅದೇ ರೀತಿ ಗೆಳೆಯರೆ ಬನ್ನಿ ಇದೀಗ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ ಬಂಗಾರದ ಬೆಲೆಯಲ್ಲಿ ಏರಿಕೆ ಇಳಿಕೆ ಆಗ್ತಾ ಇರೋದು ಗೆಳೆಯರು ಲಾಕ್ಡೌನ್ ಆಗಿದ್ದರಿಂದ ಮತ್ತೆ ಇಲ್ಲಿ ಬಂಗಾರದ ಬೆಲೆಯಲ್ಲಿ ಬರೋಬ್ಬರಿ ಒಂದು ಸಾವಿರದ ಎಂಟುನೂರು ನೂರು ಏರಿಕೆ ಆಗಿರೋದು ಗೆಳೆಯರೆ ಎರಡು ತಿಂಗಳ ಹಿಂದೆ ಲಾಕ್ ಡೌನ್ ಎರಡನೇ ಅಲೆಕ್ಕಿಂತ ಮುಂಚೆ ಹೇಳೋದಾದರೆ ಇಲ್ಲಿ ಬರೋಬ್ಬರಿ ಹತ್ತು ಕ್ಯಾರೆಟ್ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನ ರೂಪಾಯಿಗೆ ಮಾರಾಟ ಮಾಡಲಾಗ್ತಾ ಇತ್ತು ಇದೀಗ ರೂಪಾಯಿ ವರೆಗೂ ಮಾರಾಟ ಮಾಡಲಾಗ್ತಾ ಇದೆ ಅದೇ ರೀತಿ ಹೇಳೋದಾದ್ರೆ ಇಪ್ಪ ಕ್ಯಾರೆಟ್ ಚಿನ್ನ ಇದೀಗ ಸಾವಿರ ಗಡಿ ಸಮೀಪಕ್ಕೆ ಬಂದಿರೋದು ಇದು ಒಂದು ದೊಡ್ಡ ಶಾಕಿಂಗ್ ನ್ಯೂಸ್ ಚಿನ್ನ ಪ್ರಿಯರಿಗೆ ಮತ್ತು ಆಭರಣ ಪ್ರಿಯರಿಗೆ ಗೆಳೆಯರೆ ಬನ್ನಿ ಇದೀಗ ಕೊನೆಯದಾಗಿ ಕೊರೋನಾ ರಿಪೋರ್ಟ್ ಬಗ್ಗೆನು ಕೂಡ ನೋಡೋಣ ನಮ್ಮ ಕರ್ನಾಟಕದಲ್ಲಿ ಇದೀಗ ನಲವತ್ತೊಂಬತ್ತು ದಿನಗಳ ನಂತರ ಸೋಂಕು ಕಡಿಮೆಯಾಗಿದೆ ಹೌದು ಫ್ರೆಂಡ್ಸ್ ಇದೀಗ ಹೇಳೋದಾದ್ರೆ ದಿನಕ್ಕೆ ಮೂವತ್ತು ಮೂವತ್ತೈದು ಸಾವಿರ ಕೇಸ್ಗಳು ಬರ್ತಾ ಇದ್ದ ಕರ್ನಾಟಕದಲ್ಲಿ ಇದೀಗ ಹತ್ತು ಸಾವಿರಕ್ಕಿಂತ ಕಡಿಮೆ ಕೇಸ್ಗಳು ದಾಖಲಾಗುತ್ತಿದ್ದು ಆದರೂ ಗೆಳೆಯರೆ ಸ್ವಲ್ಪ ಸೋಂಕು ಏರಿಕೆ ಆಗ್ತಾ ಇದೆ ಸ್ವಲ್ಪ ಸೋಂಕು ಇಳಿಕೆ ಕೂಡ ಆಗ್ತಾ ಇದೆ ದಿನೇ ದಿನೇ ಸೋಂಕಿತರ ಒಂದು ಪ್ರಮಾಣ ಹೆಚ್ಚಳವಾಗ್ತಾ ಇದ್ರೆ ಕೆಲವು ದಿನ ಕಡಿಮೆ ಕೂಡ ಆಗ್ತಾ ಇದೆ ಅದೇ ರೀತಿ ಭಾರತದಲ್ಲಿ ಎಪ್ಪತ್ತು ದಿನಗಳ ನಂತರ ಒಂದು ಲಕ್ಷಕ್ಕಿಂತ ಕಡಿಮೆ ಕೇಸ್ಗಳು ಬಂದು ತೊಂಬತ್ತು ಸಾವಿರಕ್ಕಿಂತ ಈಗ ಕಡಿಮೆ ಕೇಸುಗಳು ದಾಖಲಾಗಿದೆ ಹೌದು ಗೆಳೆಯರೆ ನಮ್ಮ ಭಾರತದಲ್ಲಿ ಬರೋಬ್ಬರಿ ಎಪ್ಪತ್ತು ದಿನಗಳ ನಂತರ ಅಂದರೆ ಎರಡು ತಿಂಗಳ ನಂತರ ಎಂಬತ್ನಾಲ್ಕು ಸಾವಿರ ಕೊರೋನಾ ಕೇಸ್ಗಳು ದಾಖಲಾಗಿದೆ ಮತ್ತು ಒಂದೇ ಜನ ನಾಲ್ಕು ಸಾವಿರ ಜನರು ಮೃತಪಟ್ಟಿದ್ದಾರೆ ಸಾವಿನ ಸಂಖ್ಯೆ ಇಲ್ಲಿ ಹೆಚ್ಚಳವಾಗಿರುವುದು ಶಾಕಿಂಗ್ ನ್ಯೂಸ್ ಆದರೆ ಸೋಂಕಿತರ ಸಂಖ್ಯೆ ನಿಯಂತ್ರಣಕ್ಕೆ ಬಂದಿದೆ ಎಂಬುದು ತಿಳಿದು ಬಂದಿದೆ ಕರ್ನಾಟಕದಲ್ಲಿ ಮತ್ತು ಭಾರತದಲ್ಲಿ ಮಹಾರಾಷ್ಟ್ರದಲ್ಲಿ ದೆಹಲಿಯಲ್ಲಿ ಗುಜರಾತ್ನಲ್ಲಿ ಸೋಂಕು ನಿಯಂತ್ರಣಕ್ಕೆ ಬಂದಿದೆ ಅಂತ ಇಲ್ಲಿ ಮಾಹಿತಿ ಬಂದಿದೆ ಫ್ರೆಂಡ್ಸ್ ಇವತ್ತಿಗೆ ಇಷ್ಟ ಆಗಿತ್ತು ವಿಡಿಯೋದಲ್ಲಿ ಕೊಟ್ಟಿರೋ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಕೂಡ ಮಾಡಿ ಹಾಗೂ ಬೆಲ್ ಐಕಾನ್ ಕೂಡ ನೀವು ಮರೆಯ ಒತ್ತಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು